हेलो फ्रेंड्स, वेलकम टू कन्नड रेसिपीज। कन्नड रेसिपीज गे स्वागत। इवग नानु मटन चॉप्स हेंग माडोदु, तवा मटन चॉप्स हेंग माडोदु हेळ्कोड्तीनि। इदु बेकाद सामग्रिगळु नोड्कोळ्ळोण। इदु नानु अर्ध केजि चॉप्स तगोंडिदि। चॉप्स अंद्रे ई तर इरुत्ते, नोड्बहुदु ई तर इरुत्ते। इदु अर्ध केजि तगोंडिदिनि। ಮತ್ತೆ ಇದು ಹಸಿ ಮೆಣಸಿನಕಾಯಿ, ಮತ್ತೆ ಇದು ಕರಿ ಮೆಣಸು, ಅರಶಿನ, ಇದು ಉಪ್ಪು, ಇದು ಬೇಳೆ ಮೆಣಸು, ಯಾವ ಮೆಣಸಿನಕಾಯಿ ಇದ್ರೂ ಇದನ್ನ ಚಿಲ್ಲಿ ಫ್ಲೇಕ್ಸ್ ತರ ಮಾಡ್ಕೋಬೇಕು. ಇದು ಮನೆಯಲ್ಲೂ ಮಾಡ್ಬೋದು, ಆಚೆನೂ ಸಿಕ್ಕತ್ತೆ ಫ್ಲೇಕ್ಸ್. ಗರಂ ಮಸಾಲ ಪೌಡರ್, ಅಚ್ಚಕಾರಿ ಪುಡಿ, ಮತ್ತೆ ಇದು ಮೈದಾ ಒಂದು ಕಪ್ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಇದು ಓಮ ಬೀಜಗಳು ತಗೊಂಡಿದ್ದೀನಿ, ಅಂದ್ರೆ ಇದು ಕೇರಮ್ ಸೀಡ್ಸ್. ಮತ್ತೆ ಬೇಕಿಂಗ್ ಸೋಡಾ ಒಂದು ಅರ್ಧ ಟೀಸ್ಪೂನ್ ತಗೊಂಡಿದ್ದೀನಿ, ಅರ್ಧ ಟೀಸ್ಪೂನ್. ಆಯ್ತಾ, ಇವಾಗ ಮಾಡೋದು ಒಂದು ಪ್ಯಾನ್ ಇಟ್ಕೊಳ್ಳಿ, ಸ್ವಲ್ಪ ದಪ್ಪ ಇರಲಿ ಪ್ಯಾನು, ಇಲ್ಲಾಂದ್ರೆ ಪಾತ್ರೆಯಲ್ಲೂ ಮಾಡ್ಬೋದು. ನಾವೇನ್ ಮಾಡೋಣ ಅಂದ್ರೆ ಇದು ಪ್ಯಾನು, ಈ ಪ್ಯಾನ್ಗೆ ಎಲ್ಲ ಚಾಪ್ಸ್ ಹಾಕ್ಕೊಳ್ಳೋಣ. ಈ ಚಾಪ್ಸ್ ಹಾಕ್ಕೊಂಡು ಇದಕ್ಕೆ ಕರಿಮೆಣಸು ಪೌಡರ್ ಇದೆಯಲ್ಲ, ಇದನ್ನ ಹಾಕ್ಕೊಳ್ಳೋಣ. ಆಮೇಲೆ ಅದು ಅರಶಿನ ಪೌಡರು ಒಂದು ಅರ್ಧ ಟೀಸ್ಪೂನ್, ಒಂಚೂರು ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ ಇದು ಮೆಣಸಿನ್ಕಾಯಿ ಇದೆಯಲ್ಲ, ಇದು ಹಾಕ್ಕೊಳ್ಳೋಣ. ಇದು ಹಾಕ್ಕೊಂಡು ಇದು ಬೇಯಿಸ್ಬೇಕು, ಅದಕ್ಕೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ. ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕೊಂತ ಇದ್ದೀನಿ. ಇದು ಇದು ನಾವು ಕುಕ್ಕರಲ್ಲೂ ಮಾಡ್ಬೋದು, ಕುಕ್ಕರಲ್ಲಿ ಅನ್ನೋದು ಶೇಪ್ ಹೊರಟೋಗುತ್ತೆ, ಅದು ಬಿಟ್ಕೊಂಬಂದ್ಬಿಡುತ್ತೆ. ಅದಕ್ಕೆ ಇದರಲ್ಲೇ ನಾವು ಈ ಪ್ಯಾನ್ ಇದು ಪ್ಯಾನ ಪಾತ್ರೆಯಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಫ್ರೈ ಮಾಡೋಣ. ಚೆನ್ನಾಗಿ ಬೇಯಿಸ್ಬೇಕು, ಏನಾದ್ರೂ ಇದು ಎಲ್ಲ ನೀರು ಹೋಗೋವರೆಗೂ ನೀವು ಬೇಯಿಸ್ಬೇಕು. ಇವಾಗ ತಿರ್ಸ್ಕೊಂಬಿಡೋಣ ಅದನ್ನು ಚೆನ್ನಾಗಿ, ಇದು ಶೇಪ್ ಹೋಗ್ಬಾರ್ದವ್ರಿಗೆ ಬೇಯಿಸ್ಕೊಳ್ಬೇಕು. ಇದು ಚೆನ್ನಾಗಿ ಬೇಯಿಸಿದ ಮೇಲೆ ಹೆಂಗೆ ಬೇಯಿಸಿದೆ ಅಂದರೆ, ಇದು ನೀರು ಹಾಕಿದ್ವಲ್ಲ ಒಂದು ಗ್ಲಾಸು, ಆ ನೀರೆಲ್ಲ ಒಣಗೋಗ್ಬೇಕು ಅಷ್ಟರಿಗೆ ಬೇಯಿಸಿ. ಆಮೇಲೆ ಒಂದು ಚಾಕು ಇಟ್ಕೊಂಡು ನೋಡ್ಕೊಬೋದು ಹಿಂಗೆ ಮಾಡಿ ಆಗಿದೆಯಾ ಅಂತ. ಆಮೇಲೆ ನಾವು ಫ್ರೈ ಮಾಡೋಣ. ಇವಾಗ ನೋಡ್ಬೋದು ಇದು ಪೂರ್ತಿ ನೀರೆಲ್ಲ ಒಣಗೋಗಿದೆ. ಇದನ್ನ ನಾವು ಸ್ವಲ್ಪ ತಣ್ಣಗಾಕ್ಬಿಡೋಣ, ಆಮೇಲೆ ಫ್ರೈ ಮಾಡೋಣ. ನೋಡಿ ಚೆನ್ನಾಗಿ ನೀರು ಒಣಗೋಗಿದೆ, ನೋಡ್ಬೋದು ನಮ್ಮ ಚಾಪ್ಸ್ ತಣ್ಣಗಾಗಿದೆ. ಇವಾಗ ಇದಕ್ಕೊಂದು ಬ್ಯಾಟ್ರಿ ಬ್ಯಾಟ್ರಿ ಮಾಡೋಣ. ಒಂದು ಒಂದು ಬೌಲ್ ತಗೊಂಡ್ಬಿಡಿ, ಬೌಲಲ್ಲಿ ಮೈದಾ ಹಾಕೊಂಡ್ಬಿಡಿ. ಈ ಮೈದಕ್ಕೆ ಇದು ನಮ್ಮ ಬೇಕಿಂಗ್ ಅರ್ಧ ಟೀಸ್ಪೂನ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಉಪ್ಪು ಉಪ್ಪು ಹಾಕ್ತಾ ಇದ್ದೀನಿ, ನೋಡ್ಕೊಂಡು ಹಾಕಿ ಚಾಪ್ಸ್ಗೂ ಉಪ್ಪು ಹಾಕಿದ್ದೀನಿ. ಈಗ ಹಸಿ ಖಾರ ಪುಡಿ, ಒಂದು ಗರಂ ಮಸಾಲ ಪೌಡರ್, ಇದು ನಮ್ಮ ಚಿಲ್ಲಿ ಫ್ಲೇಕ್ಸ್ ಇದನ್ನು ಹಾಕ್ತಾ ಇದ್ದೀವಿ. ಇವಾಗ ಇದು ಕೇರಮ್ ಸೀಡ್ಸ್ ಹೋಮ ಬೀಜ ಅಂತಿದೆಯಲ್ಲ, ಇದನ್ನು ಸ್ವಲ್ಪ ಹಿಂಗೆ ಚೂರು ಮಾಡ್ಕೊಂಡು ಹಾಕಿದ್ರೆ ವಾಸನೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೆ ಹಿಂಗೆ ಕೈಗೆ ಹಾಕ್ಕೊಂಡು ಹಿಂಗೆ ಮಾಡ್ಕೊಂಡು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಆಯ್ತಾ, ಹೋಮ ಬೀಜಗಳು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಹುಚ್ಚು ಹುಚ್ಚು ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಜಾಸ್ತಿ ತಳ್ಳಿಗೆ ಮಾಡಬೇಡಿ, ಸ್ವಲ್ಪ ಗಟ್ಟಿನ ಹೆಂಗೆ ಇದು ಬಜ್ಜಿಗೆ ಹಾಕ್ತೀವಲ್ಲ ಆ ಥರ ಮಾಡ್ತೀನಿ. ಒಂದೊಂದಾಗಿ ಇದು ಚಾಪ್ಸ್ನ ಇದ್ರಲ್ಲಿ ಬಿಟ್ಟು ತವಾ ಇಟ್ಕೊಂಡು ನಾವು ಫ್ರೈ ಮಾಡ್ತೀವಿ. ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಹತ್ರ ಜಾಸ್ತಿ ಎಣ್ಣೆ ಹಾಕ್ಬೇಡಿ, ಬಿಸಿ ಆಗಲಿ. ಇವಾಗ
ಈ ಬ್ಯಾಟರ್ ಇದೆಯಲ್ಲ ಇದನ್ನ ನಾ ಹಿಟ್ಟನ್ನ ಇದನ್ನ ಬ್ಯಾಟರ್ ಮಾಡ್ಕೊಂಡಿದೀವಲ್ಲ ಇದರಲ್ಲೇ ಒಂದೊಂದಾಗಿ ಹಿಂಗೆ ಡಿಪ್ ಮಾಡ್ಕೊಂಡು ಈ ತವ ಎಣ್ಣೆ ಬಿಸಿ ಆದಾಗ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಿದೆ, ಹಿಂಗೆ ಒಂದೊಂದಾಗಿ ಜಾಸ್ತಿ ಅಷ್ಟು ಹೈ ಫ್ಲೇಮು ಬೇಡ, ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇದನ್ನ ಮಾಡಿ ಫ್ರೈ ಮಾಡಿ. ಸ್ವಲ್ಪ ಕಲರ್ ಬಿಟ್ಟಿದೆ, ಇದನ್ನ ನಾವು ತಿರ್ಗಿಸ್ಕೊಳ್ಳೋಣ ಒಂದೊಂದಾಗಿ ನೋಡಿ. ಅಷ್ಟರ ಕಲರ್ ಬರ್ತಾ ಇದೆ, ಎರಡು ಕಡೆನೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಇವಾಗ ಈ ಕಡೆನೂ ಈ ತರಾನೇ ಕಲರ್ ಬರಬೇಕು, ಅಷ್ಟು ಫ್ರೈ ಮಾಡಬೇಕು. ಜಾಸ್ತಿ ಹೈ ಫ್ಲೇಮ್ ಮಾಡಬೇಡಿ, ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇದನ್ನ ಫ್ರೈ ಮಾಡ್ಕೊಡಿ. ಇದು ಎರಡು ಕಡೆ ಆಗಿದೆ, ಬ್ರೌನ್ ಕಲರ್ ಆಗಿದೆ. ಇವಾಗ ಪ್ಲೇಟ್ ಮಾಡ್ಕೊಳ್ಳೋಣ. ಇವಾಗ ಪ್ಲೇಟ್ ಮಾಡ್ಕೊಂಡಿದ್ದೀನಿ, ಮಟನ್ ಚಾಪ್ಸ್ನ ರೆಡಿ ಆಗಿದೆ. ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ವೀಕ್ಷಿಸಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.